नमस्ते मगळा वेलकम टू वीडियो क्लास कळेद पीरियडली पीयूसी प्रथम वर्ष राज्यशास्त्रद नाल्कु अध्यायगळन्नु स्टडी माडिद्देवे। मोदलने अध्यायदल्लि राज्यशास्त्र अदर अर्थ विषय व्याप्ति मत्तु राज्यशास्त्र अध्ययनद महत्व। एरडने चाप्टर्नल्लि राज्य मत्तु अदर मूलांशगळु। इन दि थर्ड चाप्टर बेसिक पॉलिटिकल कॉन्सेप्ट्स राइट। नाल्कने अध्यायदल्लि संविधानगळु मत्तु सरकारगळु इवुगळ बग्गे स्टडी माडिदेवे। मक्कळे टुडे वि विल स्टार्ट दि फिफ्थ चाप्टर दट इस दि कॉन्स्टिट्यूशन आफ् इंडिया ಭಾರತದ ಸಂವಿಧಾನ ರೈಟ್ ಮಗಳೇ। ನಾವೆಲ್ಲ ತಿಳಿದ ಪ್ರಕಾರ ಭಾರತದ ಇತಿಹಾಸ ಅತ್ಯಂತ ಶ್ರೇಷ್ಠವಾದುದು। ಹಲವಾರು ವ್ಯಕ್ತಿಗಳು ಹಲವಾರು ಘಟನೆಗಳು ಹಲವಾರು ಸಾಂಸ್ಕೃತಿಕ ಅಂಶಗಳು ಹಲವಾರು ಧಾರ್ಮಿಕ ಅಂಶಗಳು ರಾಜಮಹಾರಾಜರ ಸಾಧನೆಗಳು ಸಾಕಷ್ಟು ವಿಷಯಗಳು ನಮ್ಮ ಇತಿಹಾಸದಲ್ಲಿ ಹಾಸು ಹೊಕ್ಕಾಗಿವೆ। ಆದರೂ ಇವತ್ತಿನ ಈ ವಿಷಯದ ಅಂದರೆ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಿಸೈಸ್ ಆಗಿ ಮಹತ್ವದ ಅಂಶಗಳನ್ನು ನಾವಿಲ್ಲಿ ಸ್ಟಡಿ ಮಾಡೋ ಮಕ್ಕಳು। ಇಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಸ್ವಿಗಳಿಗೆ ಅನುಗುಣವಾಗಿ ಇಸ್ವಿಗಳನ್ನು ತಿಳಿದುಕೊಂಡು ಇಸ್ವಿಗಳ ವಿಷಯಗಳನ್ನು ತಿಳಿದುಕೊಂಡು ಭಾರತ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ರೈಟ್ ಮಕ್ಕಳೇ। ಇಲ್ಲಿ ಒಟ್ಟು 10 ಪ್ರಮುಖವಾದ ಇಸ್ವಿಗಳವ ಭಾರತ ಇತಿಹಾಸದ ಪ್ರಮುಖವಾದ ವರ್ಷಗಳು 1600 ಕ್ರಿಸ್ತಶಕ 1600 ಕ್ರಿಸ್ತಶಕ 1757 1799 1857 1885 1906 1915 1920 1930 1942। ಐ ಥಿಂಕ್ ಯು ಆಲ್ ಆರ್ ಫ್ಯಾಮಿಲಿಯರ್ ವಿತ್ ದೀಸ್ ಇಯರ್ಸ್ ವಿಚ್ ವೇರ್ ಕ್ರಿಯೇಟೆಡ್ ಸ್ಪೆಷಲ್ ಆ್ಯಂಡ್ ಪೆಕ್ಯುಲಿಯರ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಸಿಸ್ಟಮ್। ಎಲ್ಲ ಇಸ್ವಿಗಳ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ। ಸೊ ಈಗ ಒಂದೊಂದಾಗಿ ಮಕ್ಕಳ ಇವುಗಳನ್ನು ನೋಡ್ತಾ ಹೋಗೋಣ। ಕ್ರಿಸ್ತಶಕ 1600 1600 AD ಬ್ರಿಟಿಷ್ ಕೇಮ್ ಇನ್ ಟು ಇಂಡಿಯಾ ಇನ್ ದಿ ನೇಮ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಲ್ಸೋ ಇನ್ ದಿ ನೇಮ್ ಆಫ್ ಮರ್ಚಂಟ್ಸ್ ವ್ಯಾಪಾರಿಗಳ ಹೆಸರಿನಲ್ಲಿ ವ್ಯಾಪಾರಿಗಳ ಸೋಗಿನಲ್ಲಿ ಬ್ರಿಟಿಷರು ಕ್ರಿಸ್ತಶಕ 1600 ಭಾರತಕ್ಕೆ ಬಂದರು। ಹೂ ವಾಸ್ ದಿ ಕಿಂಗ್ ಆಫ್ ಇಂಡಿಯಾ ದೆನ್ ಅಕ್ಬರ್ ವಾಸ್ ದಿ ಕಿಂಗ್ ಆಫ್ ಇಂಡಿಯಾ ದೆನ್ ದೇ ಸೀಕ್ ದಿ ಪರ್ಮಿಷನ್ ಆಫ್ ದಿ ಕಿಂಗ್ ಆ್ಯಂಡ್ ಟೇಕನ್ ದಿ ಪರ್ಮಿಷನ್ ಆಫ್ ಅಕ್ಬರ್ ಆ್ಯಂಡ್ ಸ್ಟಾರ್ಟೆಡ್ ಟ್ರೇಡ್ ಇನ್ ಇಂಡಿಯಾ ರೈಟ್ ಮಗಳೇ। ಅಕ್ಬರನ ಪರ್ಮಿಷನನ್ನು ಪಡೆದುಕೊಂಡು ಭಾರತದಲ್ಲಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದರು 1600 1600 ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿ ಮಕ್ಕಳ ವ್ಯಾಪಾರದಿಂದ ಬೆಳ್ಕೊತ ಬೆಳೆದು ಬೆಳೆದು ಬಂದು ಇನ್ ದಿ ಇಯರ್ 1757 1757 ದೊಡ್ಡ ಹುಲಿಯನ್ನೇ ಹೊಡಿತಾರೆ ಅವರು ಅಂದರೆ ಸಿರಾಜುದ್ದೌಲನನ್ನು ಸೋಲಿಸ್ತಾರೆ। ಯಾವ ಯುದ್ಧದಲ್ಲಿ ಪ್ಲಾಸಿ ಯುದ್ಧದಲ್ಲಿ ಸಿರಾಜುದ್ದೌಲನನ್ನು ಸೋಲಿಸಿ ಇಡೀ ಉತ್ತರ ಭಾರತ ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತ ಆಲ್ಮೋಸ್ಟ್ ಅವ್ರ ಕೈಯೊಳಗೆ ಬರ್ತದೆ। ಯಾವ ಯುದ್ಧದಲ್ಲಿ ಗೆಲ್ಲುವ ಮೂಲಕ ಪ್ಲಾಸಿ ಯುದ್ಧದಲ್ಲಿ ಗೆಲ್ಲುವ ಮೂಲಕ ಆವಾಗಿನಿಂದ ನಾವು ಏನು ಅವರನ್ನು ಅವರ ಅಡಿಯಾಳಾದೆವು ಮುಂದೆ 1799 ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಟಿಪ್ಪು ಸುಲ್ತಾನನನ್ನು ಸೋಲಿಸಿ ಮೈಸೂರನ್ನು ವಶಪಡಿಸಿಕೊಳ್ತಾರೆ 1799 ಮುಗಿಯಿತು।
In the year 1757, they defeated Sirajuddaul and conquered East, West and North India, almost, right? By defeating Tipu Sultan in the Third Anglo-Mysore War, they conquered South India. So, Bharatada ella eno bhagavu Britishara kaiyalliye bandibittu yavaga 1800 ra sumarige. Na? 1757 ralli makkala Plassey yuddha aada nantara avaru adiyaladvi 1799 ralli ಮೈಸೂರನ್ನು ಅವರು ಗೆಲ್ಲುವ ಮೂಲಕ ನಾವು ಅವರ ಸಂಪೂರ್ಣ ಅಡಿಯಾಳಾದ್ವಿ. ಅವರು ಹೇಳದಂಗೆ ನಾವು ಕೇಳಲಿಕತ್ವಿ. ಒಂದು ಆಶಾಕಿರಣ ನಮಗೆ ಹುಟ್ಟಿದ್ದು, ಆಶಾಕಿರಣ ಉದಯಿಸಿದ್ದು ಎಲ್ಲಪ್ಪ ಅಂದರೆ 1857, ಎಕ್ಸಾಕ್ಟ್ಲಿ ಆಫ್ಟರ್ 100 ಇಯರ್ಸ್ ಆಫ್ ಪ್ಲಾಸಿ ವಾರ್. ಪ್ಲಾಸಿ ಯುದ್ಧ ನಡೆದು 100 ವರ್ಷಗಳ ನಂತರ 1857 ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ವಿರುದ್ಧ ಒಂದು ಸಣ್ಣ ಹೋರಾಟ ನಡೀತದೆ. ಸಣ್ಣದೇ ಅದು, ದಿ ಸಪ್ರೆಸ್ಡ್ ದ್ಯಾಟ್ ವಾರ್, ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅವರು ಸಿಪಾಯಿ ದಂಗೆ ಅಂತ ಕರೆದ್ರು, ನಾವೇನಂತ ಕರಿತೇವೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಬಟ್ ಅದು ಯಶಸ್ವಿ ಆಗಲಿಲ್ಲ, ಅದನ್ನು ಹತ್ತಿಕ್ಕಲಾಗುತ್ತದೆ. ಸೊ ಮುಂದೆ ಅವರ ಅಡಿಯಾಳಾಗೇ ನಾವು ಭಾರತೀಯರು ಇರ್ತೇವೆ. 1885 ದಿ ಇಯರ್ ಇನ್ ವಿಚ್ ಕಾಂಗ್ರೆಸ್ ಪಾರ್ಟಿ ಎಸ್ಟ್ಯಾಬ್ಲಿಷ್ಡ್. ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬ್ರಿಟಿಷರಿಗೆ ಅವರ ಪರ್ಮಿಷನ್ನ ತಗೊಂಡು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ, ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ. ನಮ್ಮದೇನಾದರೂ ಮನವಿಗಳು ಇದ್ದರೆ ಆ ಮನವಿಗಳನ್ನು ಬ್ರಿಟಿಷರಿಗೆ ಸಲ್ಲಿಸಲಿಕ್ಕೆ ಒಂದು ಸಂಘವನ್ನು ಮಾಡ್ತೇವೆ. ಆ ಸಂಘವೇ ಕಾಂಗ್ರೆಸ್. 1885 ಎ.ಓ. ಹ್ಯೂಮ್, ಅಲನ್ ಆಕ್ಟೇವಿಯನ್ ಹ್ಯೂಮ್ ಅವರು ಸ್ಥಾಪನೆ ಮಾಡ್ತಾರೆ, ರೈಟ್? 1885. ಸೊ 1885 1906 ಭಾರತದ ರಾಜಕೀಯ ವ್ಯವಸ್ಥೆ ಫುಲ್ ತಂಡ, ಭಾರತದ ಸಾಮಾಜಿಕ ವ್ಯವಸ್ಥೆ ಫುಲ್ ತಂಡ, ಯಾವ ಹೋರಾಟಗಳು ಇಲ್ಲ, ಏನೂ ಇಲ್ಲ. ಬಟ್ ಇನ್ ದಿ ಇಯರ್ 1905, ಇಲ್ಲಿಲ್ಲ ಮಗಳ, ಇಲ್ಲಿ ಬರೆದಿಲ್ಲ, 1905 ಬಂಗಾಳ ವಿಭಜನೆ, ಅದರ ವಿರುದ್ಧ ದೊಡ್ಡ ಚಳವಳಿ ನಡೀತದೆ 1906. ಯಾವ ಚಳವಳಿ? ಸ್ವದೇಶಿ ಚಳವಳಿ, ಹೆಡೆಡ್ ಬೈ ಬಾಳ ಗಂಗಾಧರ್ ಟಿಳಕ್. ದೊಡ್ಡ ಚಳವಳಿ ನಡೀತದೆ, ಇಲ್ಲಿಂದ ಭಾರತದ ಚಳವಳಿಯ ಪರ್ವ ನಡೀತದೆ. 1915 ಗಾಂಧೀಜಿ ರಿಟರ್ನ್ ಟು ಇಂಡಿಯಾ ಫ್ರಾಮ್ ಸೌತ್ ಆಫ್ರಿಕಾ, ಸೌತ್ ಆಫ್ರಿಕಾಗೆ ಹೋಗಿದ್ದರು. ಗಾಂಧೀಜಿ ಬಂದ ಮೇಲೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಒಂದು ಬಲ ಬರ್ತದೆ. ಎಲ್ಲ ವರ್ಗದ ಜನರು ಭಾರತ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಮಹಿಳೆಯರು, ಮಕ್ಕಳು, ಕಾರ್ಮಿಕರು, ರೈತರು, ಹರಿಜನರು, ಎಲ್ಲರೂ ಸೇರಿ ಭಾರತದ ಚಳವಳಿ ಏನಾಗ್ತದೆ, ತನ್ನ ವೇಗವನ್ನು ಪಡಿತದೆ, ಎಕ್ಸಲರೇಷನ್ ಆಗ್ತದೆ, ಸ್ಪೀಡಪ್ ಆಗ್ತದೆ ಗಾಂಧೀಜಿ ಭಾರತಕ್ಕೆ ಬಂದ ನಂತರ. ಸೊ 1920 ಅಸಹಕಾರ ಚಳವಳಿ ನಡೀತದೆ, 1930 ದಂಡಿ ಸತ್ಯಾಗ್ರಹ ನಡೀತದೆ, ಸಾಲ್ಟ್ ಅಜಿಟೇಷನ್ ಉಪ್ಪಿನ ಸತ್ಯಾಗ್ರಹ, 1942 ಭಾರತದ ಕೊನೆಯ ಹೋರಾಟ. ಈ ಹೋರಾಟದಲ್ಲೇ ಗಾಂಧೀಜಿಯವರು ಕೊಟ್ಟಂಥ ಕರೆ ಯಾವುದು? ಡೂ ಆರ್ ಡೈ, ಫೈಟ್ ಟು ಫಿನಿಶ್, ಮಾಡು ಇಲ್ಲವೇ ಮಡಿ, ಮಾಡಬೇಕು ಇಲ್ಲ ಜೀವ ತಕ್ಕೋಬೇಕು, ನಾವು ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಬೇಕು ಇಲ್ಲ ನಮ್ಮ ಜೀವವನ್ನು ಬಿಡಬೇಕು. ಸೊ 1942 ನಡೆದಂಥ ಚಳವಳಿ ಯಾವುದು? ಕ್ವಿಟ್ ಇಂಡಿಯಾ ಮೂಮೆಂಟ್. ಸ್ಲೋಗನ್ ಏನು ಆ ಚಳವಳಿದು? ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಫೈಟ್ ಟು ಫಿನಿಶ್. ಸೊ ಈ ಚಳವಳಿ ಮುಗಿತದೆ. 1942 ಸುಮಾರಿಗೆ ಇಂಗ್ಲೆಂಡ್ ಸೆಕೆಂಡ್ ವರ್ಲ್ಡ್ ವಾರ್ನೊಳಗೆ ಪಾರ್ಟಿಸಿಪೇಷನ್ ಮಾಡಿರ್ತದೆ. 1945 ಯುದ್ಧ ಮುಗಿತದೆ. 1945 ಯುದ್ಧ ಮುಗಿದು ಜನರಲ್ ಇಲೆಕ್ಷನ್ಸ್ ಹೆಲ್ಡ್ ಇನ್ ಇಂಗ್ಲೆಂಡ್ ಫಾರ್ ದಿ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್. ಲಾರ್ಡ್ ಕ್ಲೆಮೆಂಟ್ ಆಟ್ಲಿ ಬಿಕೇಮ್ ದಿ ಪ್ರೈಮ್ ಮಿನಿಸ್ಟರ್. ಲಾರ್ಡ್ ಕ್ಲೆಮೆಂಟ್ ಆಟ್ಲಿ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್. ಆಟ್ಲಿ ಡಿಸೈಡೆಡ್ ಟು ಟ್ರಾನ್ಸ್ಫರ್ ಪವರ್ ಟು ಇಂಡಿಯಾ, ನಿರ್ಧಾರ ಮಾಡ್ತಾರೆ, ಆಯಿತು ಭಾರತಕ್ಕೆ ನಾವು ಅಧಿಕಾರವನ್ನು ಹಸ್ತಾಂತರ ಮಾಡುತ್ತೇವೆ, ಸ್ವಾತಂತ್ರ್ಯವನ್ನು ಕೊಡುತ್ತೇವೆ ಅಂಥೇಳಿ. ಅವರ ನಿರ್ದೇಶನದ ಮೇರೆಗೆ
ಕ್ಯಾಬಿನೆಟ್ ಕಮಿಟಿ ಭಾರತಕ್ಕೆ ಬರ್ತದೆ. ಕ್ಯಾಬಿನೆಟ್ ಕಮಿಟಿಯ ಶಿಫಾರಸ್ಸಿನನ್ವಯ ಯಾವ ಸಮಿತಿಯನ್ನು ರಚಿಸಲಾಗುತ್ತದೆ? ಸಂವಿಧಾನ ರಚನಾ ಸಮಿತಿ, ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 9th December 1946 ಆನ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕ್ಯಾಬಿನೆಟ್ ಕಮಿಟಿ. ರೈಟ್ ಮಗಳ? ನೆಕ್ಸ್ಟ್, ಸಂವಿಧಾನ ರಚನಾ ಸಭೆಯ ಉಸ್ತುವಾರಿಯಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡಲಾಗ್ತದೆ. ಯಾವಾಗಪ್ಪ ಅಂದರೆ 1947 August 29. ಸೊ ಮಗಳ, ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಮೋಸ್ಟ್ ಪವರ್ಫುಲ್ ಆ್ಯಂಡ್ ಸುಪ್ರೀಂ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ದಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ. ಭಾರತ ಸಂವಿಧಾನ ರಚನೆಯ ಅತ್ಯಂತ ಮಹೋನ್ನತ ಸಮಿತಿ ಎಂದರೆ ಸಂವಿಧಾನ ರಚನಾ ಸಮಿತಿ. ಈ ಸಮಿತಿಯ ಅಡಿಯಲ್ಲಿ ದೇರ್ ವೇರ್ 22 other committees, 22 other sessions, 22 other ಏನು ಸಮಿತಿಗಳಿದ್ದವು. ಈ ಸಮಿತಿಗಳು ತಮಗೆ ವಹಿಸಿದಂಥ ಕೆಲಸವನ್ನು ಮಾಡಿದವು. ರಾಷ್ಟ್ರಭಾಷಾ ಸಮಿತಿ ಇತ್ತು, ಕೇಂದ್ರ ರಾಜ್ಯ ಸರ್ಕಾರಗಳ ಅಧಿಕಾರ ಹಂಚಿಕೆ ಸಮಿತಿ ಇತ್ತು, ಹಣದ ವೆಚ್ಚದ ಸಮಿತಿ ಇತ್ತು, ಹೀಗೆ ಸುಮಾರು 22 ಸಮಿತಿಗಳಿದ್ದವು. ಈ 22 ಸಮಿತಿಗಳಲ್ಲಿ ಸಂವಿಧಾನವನ್ನು ಬರೆಯಲು ನೇಮಕವಾದಂಥ ಸಮಿತಿ ದಿ ಕಮಿಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಟು ಡ್ರಾಫ್ಟ್ ದಿ ಕಾನ್ಸ್ಟಿಟ್ಯೂಷನ್, ಡ್ರಾಫ್ಟ್ ಮಾಡಲಿಕ್ಕೆ ನೇಮಕವಾದಂಥ ಸಮಿತಿಯೇ ಕರಡು ಸಮಿತಿ. ದೆನ್ ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆ್ಯಂಡ್ ಡ್ರಾಫ್ಟಿಂಗ್ ಕಮಿಟಿ? ಸಂವಿಧಾನವನ್ನು ರಚಿಸಲು ಉಸ್ತುವಾರಿ ಮಾಡಲಿಕ್ಕೆ ಅಸ್ತಿತ್ವಕ್ಕೆ ಬಂದಂಥ ಸಮಿತಿ ಸಂವಿಧಾನ ರಚನಾ ಸಮಿತಿ, ಹೆಡೆಡ್ ಬೈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನವನ್ನು ಎಲ್ಲ ವಿಷಯಗಳ ಕ್ರೋಢೀಕರಣವನ್ನು ಮಾಡಿ ಡ್ರಾಫ್ಟ್ ಮಾಡಲಿಕ್ಕೆ ಬರೆಯಲಿಕ್ಕೆ ನೇಮಕವಾದಂಥ ಸಮಿತಿ ಕರಡು ಸಮಿತಿ. ಗ್ರೇಟ್ ಸ್ಕಾಲರ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಿ ಆರ್ ಮಿಟ್ಟಲ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, 7 ಮಂದಿ ಜಿನ್ಯೂನ್ ಕಾನೂನು ಪಂಡಿತರು ಈ ಸಮಿತಿಯೊಳಗಿದ್ದರು ಮಗಳ. ಸೊ ಆ 7 ಜನ ಕೂಡಿ ಡಾಕ್ಟರ್ ಅಂಬೇಡ್ಕರ್, ಬಿ ಆರ್ ಅಂಬೇಡ್ಕರ್ ಅವರನ್ನು ಹಿಡಿದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರು, ಉಳಿದ 6 ಸದಸ್ಯರು ಎಲ್ಲ ಚರ್ಚೆಯನ್ನು ಮಾಡಿ ವಿಚಾರ ವಿನಿಮಯ ಮಾಡಿಕೊಂಡು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ ಸಮಿತಿ ಯಾವುದು? ಕರಡು ಸಮಿತಿ. ರೈಟ್ ಮಗಳೇ? ಸೊ ಸಂವಿಧಾನ ರಚನಾ ಸಮಿತಿ, ಕರಡು ಸಮಿತಿ ಸರಿಯಾಗಿ ತಿಳ್ಕೊಳ್ರಿ. ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ರಚಿಸುವುದನ್ನು ಉಸ್ತುವಾರಿ ಮಾಡಲು ಬಂದ ಸಮಿತಿ, ಕರಡು ಸಮಿತಿ ಸಂವಿಧಾನವನ್ನು ಬರೆಯಲು ಅಸ್ತಿತ್ವಕ್ಕೆ ಬಂದಂಥ ಸಮಿತಿ. ಸೊ ಹಂಗಾರೆ ವಾಟ್ ಈಸ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ದಿ ಪ್ರಿಯಾಂಬಲ್, ಪ್ರಿಯಾಂಬಲ್ ಪೂರ್ವ ಪೀಠಿಕೆ, ಭಾರತದ ಎಲ್ಲ ಜನರಿಗೆ ನೀಡಬೇಕಾದ, ಭಾರತವನ್ನು ಕಟ್ಟಬೇಕಾದ, ಭಾರತದಲ್ಲಿ ಇರಬೇಕಾದ ಸೌಲಭ್ಯಗಳು ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಅಂಶ ಯಾವುದು? ಪೂರ್ವ ಪೀಠಿಕೆ. ನೋಡಿ ಮಕ್ಕಳ, ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ದ ಸಾಲ್ಮನ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಸೆಕ್ಯೂರ್ ಆಲ್ ಇಟ್ಸ್ ಸಿಟಿಸನ್ ಜಸ್ಟಿಸ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್. ಅಂದ್ರೆ ಮಕ್ಕಳೇ, ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲ್ಮನ್ಲಿ ರಿಸಾಲ್ವ್ಡ್ ಒಟ್ಟಾಭಿಪ್ರಾಯದಿಂದ ನಿರ್ಧಾರ ಮಾಡಿದ್ದೇವೆ ಏನಂತ, ಭಾರತವನ್ನು ಕಟ್ಟಲು. ಏನಂತ ಕಟ್ಟಲು? ಸಾವರಿನ್ ಸಾರ್ವಭೌಮ, ಸೋಷಲಿಸ್ಟ್ ಸಮಾಜವಾದಿ, ಸೆಕ್ಯುಲರ್ ಜಾತ್ಯತೀತವಾದಿ, ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವವಾದಿ, ರಿಪಬ್ಲಿಕ್ ಗಣರಾಜ್ಯ.
ಆ್ಯಂಡ್ ಸೆಕ್ಯೂರ್ ಆಲ್ ಇಟ್ಸ್ ಸಿಟಿಸನ್ ಜಸ್ಟಿಸ್. ಭಾರತದ ಎಲ್ಲ ಪ್ರಜೆಗಳಿಗೆ ನ್ಯಾಯವನ್ನು ಕೊಡುತ್ತೇವೆ. ಯಾವ ನ್ಯಾಯ? ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲರಿಗೂ ನ್ಯಾಯ. ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಫೇತ್, ಬಿಲೀಫ್ ಆ್ಯಂಡ್ ವರ್ಷಿಪ್. ಹಾಂ ಮಗಳ, ರೈಟ್? ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಫೇತ್, ಬಿಲೀಫ್ ಆ್ಯಂಡ್ ವರ್ಷಿಪ್. ಎಲ್ಲ ನಾಗರಿಕರಿಗೆ ಸ್ವಾತಂತ್ರ್ಯ ಕೊಡುತ್ತೇವೆ. ಯಾವ ಸ್ವಾತಂತ್ರ್ಯ? ಥಾಟ್, ವೈಚಾರಿಕ, ವಿಚಾರ ಮಾಡುವ, ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಮಾಡುವ, ಫೇತ್ ನಂಬುವ, ಬಿಲೀಫ್ ನಂಬಿಕೆಯ. ನಂಬಿಕೆ ಅಂದರೆ ಯಾವುದೇ ದೇವರನ್ನು ಪೂಜಿಸುವುದು, ಯಾರನ್ನು ಬೇಕಾದರೂ ಆರಾಧಿಸುವುದು, ರೈಟ್? ಆ್ಯಂಡ್ ವರ್ಷಿಪ್, ಪೂಜಿಸುವ, ದೇವರ ಆರಾಧನೆ ಮಾಡುವ. ಸೊ ಇವೆಲ್ಲ ಏನು? ಸ್ವಾತಂತ್ರ್ಯ. ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಅಪಾರ್ಚುನಿಟೀಸ್. ಇಲ್ಲಿ ಸ್ವಾತಂತ್ರ್ಯ ಕೊಟ್ಟಿವಿ, ಇಲ್ಲಿ ಸಮಾನತೆ. ಯಾವುದರ ಸಮಾನತೆ? ಸ್ಟೇಟಸ್ ಆ್ಯಂಡ್ ಅಪಾರ್ಚುನಿಟೀಸ್. ಸ್ಟೇಟಸ್ ಅಂದರೆ ಮಕ್ಕಳ ಜೀವನ ಮಟ್ಟ. ಎಲ್ಲರ ಜೀವನ ಮಟ್ಟ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡುತ್ತೇವೆ. ಆ್ಯಂಡ್ ಪ್ರಮೋಟ್ ಅಮಂಗ್ ದೆಮ್ ಆಲ್, ಅವರ ಜೀವನ ಮಟ್ಟವನ್ನು ಹೆಚ್ಚಿಸುತ್ತೇವೆ. ಫ್ರೆಟರ್ನಿಟಿ ಅಶೂರಿಂಗ್, ಫ್ರೆಟರ್ನಿಟಿ ಅಂದರೆ ಸಹೋದರತ್ವ. ಫ್ರೆಟರ್ನಿಟಿ ಅಶೂರಿಂಗ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಫ್ರೆಟರ್ನಿಟಿ ಅಶೂರಿಂಗ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ಯುನಿಟಿ ಆ್ಯಂಡ್ ದಿ ಇಂಟಿಗ್ರಿಟಿ ಆಫ್ ದಿ ನೇಷನ್. ಅವರಲ್ಲಿ ಸಹೋದರತ್ವವನ್ನು ನಿರ್ಮಾಣ ಮಾಡಿ ಅವರ ಜೀವನ ಮಟ್ಟವನ್ನು ಹೆಚ್ಚಿಸಿ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಸಂರಕ್ಷಿಸುತ್ತೇವೆ. ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ರೈಟ್ ಮಗಳೇ? ಓಕೆ. ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್ ದಿಸ್ ಡೇ ಆಫ್ 26th November 1949 ಡೂ hereby adopt, enact, and give to ourselves this constitution. ಈ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಇವತ್ತು ಅಂದರೆ 26th November 1949 ಈ ಸಂವಿಧಾನವನ್ನು ನಮ್ಮದನ್ನಾಗಿ ಮಾಡಿಕೊಂಡು, adopt, enact, ಕಾನೂನನ್ನಾಗಿ ಘೋಷಿಸಿ ನಮ್ಮ ದೇಶಕ್ಕೆ ಸಮರ್ಪಿಸುತ್ತಿದ್ದೇವೆ. ಅಡಾಪ್ಟ್, ಎನಾಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ಮಕ್ಕಳೇ, ದಿ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ಇನ್ ದಿ ನೇಮ್ ಆಫ್ ದಿ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲ ಬಂತು ಮಕ್ಕಳ, ಜನರಿಗೆ ನಾವೇನು ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ದಿ ಫೌಂಡಿಂಗ್ ಫಾದರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಮೇಡ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯನ್ ಐಡಿಯಲ್ ಒನ್, ಜಗತ್ತಿನಲ್ಲೇ ಆದರ್ಶ ಸಂವಿಧಾನವನ್ನಾಗಿ ಇದನ್ನು ರೂಪಿಸಿದ್ದಾರೆ, ರೈಟ್ ಮಗಳೇ? ಸೊ ದಿಸ್ ಈಸ್ ದಿ ಪ್ರಿಯಾಂಬಲ್, ಪೂರ್ವ ಪೀಠಿಕೆ. ಇದನ್ನು ಸರಿಯಾಗಿ ನಾನು ಇದನ್ನು ಕಳಿಸ್ತೇನೆ, ತಮಗೆ ಸೆಂಡ್ ಮಾಡ್ತೇನೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಇದು ಎಕ್ಸಾಮಿನಲ್ಲಿ ಬೀಳುವ ಸಂಭವವು ಉಂಟು ಮಕ್ಕಳ. ಇನ್ನು ನೆಕ್ಸ್ಟ್ ಪೀರಿಯಡ್ನಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳು, ಇವುಗಳ ಬಗ್ಗೆ ಸ್ಟಡಿ ಮಾಡೋ ಮಕ್ಕಳ. ಸೊ ಹಂಗಾರೆ ಮಗಳೇ, ನಾವು ಇವತ್ತೇನು ಕಲ್ತೀವಿ? ಬ್ರಿಟಿಷರು ಬಂದಾಗಿನಿಂದ 1942 ನಡೆದಂತಹ ರಾಜಕೀಯ ವಿದ್ಯಮಾನಗಳು, 1600, 1700, 1800, 1905, 1905, 1906, 1920, 1942 ಸೆಕೆಂಡ್ ವರ್ಲ್ಡ್ ವಾರ್ ಮುಗಿತು, 1946 ಕ್ಯಾಬಿನೆಟ್ ಕಮಿಟಿ ಭಾರತಕ್ಕೆ ಬಂತು, 1946 ಡಿಸೆಂಬರ್ 9 ಸಂವಿಧಾನ ರಚನಾ ಸಭೆ ಎಸ್ಟಾಬ್ಲಿಷ್ ಆಯಿತು,
ಆ ಸಂವಿಧಾನ ರಚನಾ ಸಭೆಯ ಅಡಿಯಲ್ಲಿ 22 ಸಮಿತಿಗಳು ನೇಮಕವಾದವು. ಅದರಲ್ಲಿ ಒಂದು ಪ್ರಮುಖವಾದಂಥ ಸಮಿತಿ ಕರಡು ಸಮಿತಿ. ಸೊ ಮಕ್ಕಳ, ಇವೆಲ್ಲ ಪ್ರಮುಖವಾದ ಅಂಶಗಳು. ಸೊ ಕರಡು ಸಮಿತಿಯು ರಚಿಸಿದಂತಹ ಪೂರ್ವ ಪೀಠಿಕೆ, ರೈಟ್ ಮಕ್ಕಳ? ಸೊ ಇನ್ ದಿ ನೆಕ್ಸ್ಟ್ ಪೀರಿಯಡ್ ವಿ ವಿಲ್ ಸ್ಟಡಿ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ ಮಕ್ಕಳ, ರೈಟ್.